ನಮಸ್ತೆ. ಸ್ಥೂಲವಾಗಿ ವೇದದಲ್ಲಿ ಮುಹೂರ್ತದ ಬಗ್ಗೆ ಏನು ಹೇಳಿದ್ದಾರೆ ಎನ್ನುವ ಚಿಂತನೆ ಮಾಡೋಣ. ಒಂದು ತಿಂಗಳಲ್ಲಿ 30 ದಿನಗಳು, ಹಾಗೆ ಒಂದು ದಿನಕ್ಕೆ 30 ಮುಹೂರ್ತಗಳು. ತೈತ್ತರಿಯ ಸಂಹಿತೆ ಮತ್ತು ತೈತ್ತರಿಯ ಬ್ರಾಹ್ಮಣದಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಕ್ಕೆ ಬೇರೆ ಬೇರೆಯಾಗಿ 15 ಮುಹೂರ್ತಗಳ ಹೆಸರುಗಳನ್ನು ನೀಡಲಾಗಿದೆ. ಹೀಗೆ ಶುಕ್ಲಪಕ್ಷದ ದಿನದ 15 ಮುಹೂರ್ತಗಳು, ಶುಕ್ಲಪಕ್ಷದ ರಾತ್ರಿಯ 15 ಮುಹೂರ್ತಗಳು ಮತ್ತು ಕೃಷ್ಣ ಪಕ್ಷದ ದಿನದ 15 ಮುಹೂರ್ತಗಳು, ಕೃಷ್ಣ ಪಕ್ಷದ ರಾತ್ರಿಯ 15 ಮುಹೂರ್ತಗಳು, ಒಟ್ಟು 15 ನಾಲ್ಕಲಿ 60 ಹೆಸರುಗಳನ್ನು ಮುಹೂರ್ತಗಳಿಗೆ ಸೂಕ್ಷ್ಮವಾಗಿ ನೀಡಿದ್ದಾರೆ. ಶುಕ್ಲಪಕ್ಷದ ದಿನದ 15 ಮುಹೂರ್ತಗಳನ್ನ ತೈತ್ತರಿಯ ಸಂಹಿತೆಯಲ್ಲಿ ನೋಡೋದಾದ್ರೆ ಚಿತ್ರಃ ಕೇತುಃ ಪ್ರಭಾನ್ ಆಭಾನ್ ಸಂಭಾನ್ ಜ್ಯೋತಿಷ್ಮಾನ್ ತೇಜಸ್ವಾನ್ ಆತಪನ್ ತಪನ್ ಅಭಿತಪನ್ ರೋಚನೋ ರೋಚಮಾನಃ ಶೋಭನಃ ಶೋಭಮಾನಃ ಕಲ್ಯಾಣಃ ಅಂತ ಹೇಳುವಂತಹ 15 ಮುಹೂರ್ತಗಳು ಸಿಗುತ್ತವೆ. ಅದೇ ರೀತಿ ಶುಕ್ಲಪಕ್ಷದ ರಾತ್ರಿಯ 15 ಮುಹೂರ್ತಗಳು ದಾತ ಪ್ರದಾತ ಆನಂದೋ ಮೋದ ಪ್ರಮೋದ ಆವೇಶನ್ ನಿವೇಶಯನ್ ಸಂವೇಶನ ಸಂಶಾಂತ ಶಾಂತ ಆಭವನ್ ಪ್ರಭವನ್ ಸಂಭವನ್ ಸಂಭೂತೋ ಭೂತ. ಕೃಷ್ಣಪಕ್ಷದ ದಿನದ 15 ಮುಹೂರ್ತಗಳು ಯಾವುವು? ಸವಿತಾ ಪ್ರಸವಿತಾ ದೀಪ್ತೋ ದೀಪಯನ್ ದೀಪ್ಯಮಾನಃ ಜ್ವಲನ್ ಜ್ವಲಿತಾ ತಪನ್ ವಿತಪನ್ ಸಂತಪನ್ ರೋಚನೋ ರೋಚಮಾನಃ ಶುಂಭೂಃ ಶುಂಭಮಾನೋ ವಾಮಃ. ಕೃಷ್ಣಪಕ್ಷದ ರಾತ್ರಿಯ 15 ಮುಹೂರ್ತಗಳು ಅಭಿಶಸ್ತ ಹನುಮಂತ ಆನಂದೋ ಮೋದ ಪ್ರಮೋದ ಆಸಾದಯನ್ ನಿಷಾದಯನ್ ಸಂಸಾಧನ ಸಂಸನ್ನ ಸನ್ನಃ ಆಭೂಃ ವಿಭೂಃ ಪ್ರಭೂಃ ಶಂಭೂಃ ಭುವಃ. ಒಟ್ಟು 65. ಇನ್ನು ಪ್ರತಿಯೊಂದು ಮುಹೂರ್ತದಲ್ಲಿ ಒಂದು ಮುಹೂರ್ತ ತಗೊಳ್ಳಿ, ಅದರಲ್ಲಿ 15 ಪ್ರತಿ ಮುಹೂರ್ತಗಳಿವೆ. ಈಗಾಗಲೇ 15 × 4 ಅಂದ್ರೆ 60 ಮುಹೂರ್ತಗಳನ್ನ ನೋಡಿದ್ವಿ ಶುಕ್ಲಪಕ್ಷ ಮತ್ತೆ ಕೃಷ್ಣಪಕ್ಷದ ಹಗಲು ಮತ್ತೆ ರಾತ್ರಿಯಲ್ಲಿ. ಆ ಒಂದೊಂದು ಮುಹೂರ್ತದಲ್ಲಿಯೂ ಕೂಡ 15 ಪ್ರತಿ ಮುಹೂರ್ತಗಳು ಅಂದ್ರೆ ಅಂತರ್ವಿಭಾಗಗಳು ಅಥವಾ ಅಂತರ್ಮುಹೂರ್ತಗಳು ಅನ್ನೋದಿರ್ತವೆ. ಅದ್ಯಾವುದು ಅಂದ್ರೆ ಇದಾನೀಂ ತದಾನೀಂ ಏತರ್ ಹಿ ಕ್ಷಿಪ್ರಂ ಅಜಿರಂ ಆಶುಃ ನಿಮೇಷಃ ಪಣೋ ದ್ರವನ್ ಅತಿದ್ರವನ್ ತ್ವರಂ ತ್ವರಮಾಣ ಆಶುಃ ಆಶೀಯಾಂ ಜವಃ ಅಂತ ಹೇಳುವಂತಹ 15 ಪ್ರತಿ ಮುಹೂರ್ತಗಳು ಇರ್ತವೆ. ಅಹೋರಾತ್ರದಲ್ಲಿ ಅಂದ್ರೆ 24 ಗಂಟೆಗಳಿಗೆ ಒಂದು ದಿನ ಅಂತ ದಿನ ಅಂತ ತಗೊಂಡ್ರೆ ಅದನ್ನ ದಿನ ರಾತ್ರಿ ಎನ್ನುವ ವಿಭಾಗ, ಅದನ್ನ ಅಹೋರಾತ್ರ ಅಂತ ಕರೀತಾರೆ. ಒಂದು ಅಹೋರಾತ್ರದಲ್ಲಿ 30 ಮುಹೂರ್ತಗಳಿವೆ. ಆದ್ದರಿಂದ ಒಂದು ಮುಹೂರ್ತವು 48 ನಿಮಿಷಗಳವರೆಗೆ ಇರುತ್ತೆ. ಅಂದ್ರೆ 24 ಗಂಟೆನ 30 ವಿಭಾಗ ಮಾಡಿದ್ರೆ ನಿಮಗೆ ಸಿಗುವಂತದ್ದು ಒಂದೊಂದು ಮುಹೂರ್ತಕ್ಕೆ 48 ನಿಮಿಷ ಸಿಗುತ್ತೆ. ಈ 48 ನಿಮಿಷಗಳನ್ನು 15 ಪ್ರತಿ ಮುಹೂರ್ತಗಳಾಗಿ ವಿಂಗಡಿಸಲಾಗಿದೆ. ಆದ್ದರಿಂದ ಒಂದು ಪ್ರತಿ ಮುಹೂರ್ತಕ್ಕೆ 3.2 ನಿಮಿಷಗಳು ಅಥವಾ 192 ಸೆಕೆಂಡ್ಗಳು ಸಿಗುತ್ತೆ. ನೋಡಿ, ಒಂದು ಪ್ರತಿ ಮುಹೂರ್ತದ ಹೇಗೆ ವಿಭಾಗವನ್ನು ಮಾಡಿದ್ದಾರೆ ವೈದಿಕ ಋಷಿಗಳು, ಕಾಲವನ್ನು ಎಷ್ಟು ಸೂಕ್ಷ್ಮವಾಗಿ ವಿಂಗಡಿಸಿದ್ದಾರೆ, ಅದು ಅವರ ಪ್ರತಿಭೆಯ ಸಂಕೇತವಾಗಿದೆ. ಇಂಥ ಒಂದು ಅಗಾಧವಾದ ವಿಚಾರವನ್ನು ಮಂತ್ರದ ಕೆಲವು ಸಾಲುಗಳಲ್ಲಿ ದಾಖಲಿಸಿರುವಂತಹ ಋಷಿವರೇಣ್ಯರಿಗೆ ವಂದಿಸುತ್ತಾ ಈ ಒಂದು ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.